ಚೆನ್ನಾಗಿ ಆಗಿದೆಯಲ್ಲ ಈಗ ನೋಡಿ, 18-19 ತಿಂಗಳು ಹಸು. ಇದನ್ನು ನೀವು ತೊಗೊಂಡೋಗಿ ಹೆಚ್ಚು ಕಡಿಮೆ ಇಲ್ಲ ಅಂದ್ರೆ 2-3 ವರ್ಷದಲ್ಲಿ ವೀಡಿಯೋ ಮಾಡಬೇಕಿದ್ದು. ಒಂದು ಹೊತ್ತಿಗೆ ಕನಿಷ್ಠ ಪಕ್ಷ 20 ಲೀಟರ್ ಹಾಲು 3-5 ಲೀಟರ್ ತೆಗಿಬೇಕು. ಇದು ಮೇನೇನಂತೆ, ಇದು ಟೇಕ್ಸು ಹಸು ಟೇಕ್ಸು ಮೊದಲನೇ ಕಳೆದು ಮೊದಲನೇದು ಫಸ್ಟು ಹಸು ತೊಗೊಬೇಕಾದ್ರೆ ಮೊದಲನೇದು ಏನಾಗಂತಲೇ ಏನು ನೋಡಬೇಕು ಅಂದರೆ ಫೇಸು. ಹಸು ಫೇಸಲ್ಲಿ ಆಲ್ಮೋಸ್ಟ್ ಹಸುಗಳು ಗೊತ್ತಾಗುತ್ತೆ. ಆಮೇಲೆ ಇದು ಹಸುಗಳ ಬಾಡಿ ಸ್ಟ್ರಕ್ಚರ್. ನೆಕ್ಸ್ಟ್ ಏನು ಮಾಡಬೇಕು, ಈಗ ಎಕ್ಸ್ಪೋರ್ ಎಕ್ಸ್ಪೋರ್ ಈ ಕಡೆ ತಿಳಿಸ್ಕೊಳ್ಳಿ ಹಸು ಕುಮಾರ. ಏಯ್ ಓಡತ್ತೆ 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 ಹಸುಗಳ ನೋಡಿ. ಆರೋಗ್ಯವಂತ ಹಸುಗಳು ಯಾವ ರೀತಿ ಇರಬೇಕು ಅಂತ. ಮತ್ತೆ ಈಗ ಇದಿದೆಯಲ್ಲ ಫೇಸ್ ಎಕ್ಸ್ಪ್ರೆಷನ್, ಅದೇ ಬ್ರೀಡ್ ಪ್ಯೂರ್ ಬ್ರೀಡು ಈ ರೀತಿ ಬ್ರೀಡ್. ನಿಮ್ಮನೆ ಹೋದ್ರೆ ನೀವು ನಾನು 4-5 ದಿನ ಬಿಟ್ಟು ಬರ್ತೀನಿ ನಿಮ್ಮ ಡೈರಿ ಫಾರ್ಮಿಗೆ. ಇದನ್ನು ನೀವು ತೋರಿಸ್ಬೇಕಿದೆ ಯಾವ ರೀತಿ ಇದೆ ಏನು ಅಂಥೇಳಿ. ಈ ಬ್ರೀಡನ್ನು ತಗೊಳ್ಳಿ, ಆ ಕಪ್ಪು ತಗೊಳ್ಳಿ ಪರ್ಮಿಷನ್. ಒಂದಿತ್ತು ಮಕಡ ತರಬೇಕಾಯ್ತು ನೀವು ಇರಲಿ ಇಲ್ಲಿ ಗಾಡಿ ಹಾಕೊಂಡು ಹೋಗಿ. ಏನು ಬೇಡ, ಏನು ಬೇಡ, ತಗೊಳ್ಳಿ ಇನ್ನೊಂದು ಪರ್ಮಿಷನ್ ತಗೊಳ್ಳಿ ಬಂದು ಬಂದು ಎರಡು ಪರ್ಮಿಷನ್ ಅಷ್ಟೇ. ಅಲ್ಲಿ ಕಟ್ರಿ, ಅಲ್ಲಿ ಕಟ್ರಿ ಸೌಕರ್ಯ. ಏಯ್ ಕಂಬ ಕಟ್ರಿ ನೋಡಿ. ಈ ರೀತಿ ಹಸು ಆಯ್ಕೆ ಬಹಳ ಮುಖ್ಯ. ಆಯ್ಕೆ ಹಸುಗಳ ಆಯ್ಕೆಯಲ್ಲಿ ಕಂಬ ಕಂಬ ಕಟ್ಟಿ ಅಣ್ಣ ಪರ್ಮಿಷನ್. ಆ ಕಡೆ ಈ ಕಡೆ ಹಿಂದೆ 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 ಅಲ್ಲಿ ಕೆಸರಾಗತ್ತ ಅಂತ. ನೋಡಿ ಇಟ್ಟರೆ ಸಿಗಲ್ಲ ಅದು. ಹಾಂ ಏ ಹಸು ಬಗ್ಗೆ ಮಾತ್ರ ಮಾತಾಡಂಗಿಲ್ಲ. ಇದು 20 ಇದು ನೋಡಿ. ಇದು ಈಗ ಕನಿಷ್ಠ ಪಕ್ಷ ಈಗ 10-10 ಲೀಟರ್ ಹಾಲು ಕೊಡ್ತಾರೆ ಹಸು ಬಿಡಿ. ಓಡತ್ತೆ 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 ಬಿಟ್ಟರೆ ಓಡತ್ತೆ. ಈಗ ಕಂಬಕ್ಕೆ ಕಟ್ಟು, ಆ ಕಂಬಕ್ಕೆ ಆ ಕಂಬಕ್ಕೆ ಕಟ್ಟು. ಇಲ್ಲ ಅದಕ್ಕೆ ಸಪ್ರೇಟೇ ಕಟ್ಟಿ, ಅಲ್ಲಿ ಆ ಕಂಬಕ್ಕೆ ಕಟ್ಟಿ ಬಿಟ್ಟರೆ ಈಗ ಅದು ಇಲ್ಲೆಲ್ಲೂ ನಿಲ್ಲಲ್ಲ. ಅದು ಆ ಎಂಡಿಗೆ ಹೋಗಿ ಈ ಎಂಡಿಗೆ ಓಡಿ ಬರ್ಬೇಕದು. ನೋಡಿ 20 ತಿಂಗಳಾಗಿದೆ, ಇದಕ್ಕೆ ಕರ ಹಾಕಿ 2 ತಿಂಗಳಾಗಿದೆ ಆಲ್ಮೋಸ್ಟ್. ಪರಮೇಶ್ ಅಣ್ಣ ಬರೀ ಈ ಕಡೆ ನಿಂತ್ಕೊಳ್ಳಿ, ಈ ಕಡೆ ಚೆನ್ನಾಗಿದೆ ಹಸು ಪರಮೇಶ್ ಅಣ್ಣ. ಹಾಂ ಚೆನ್ನಾಗಿದೆ, ಸಂತೋಷ ತೊಗೊಂಡೋಗ್ಬೋದಲ್ಲ. ಸಂತೋಷದಿಂದ ತೊಗೊಂಡೋಗ. ಹಾಂ ಆಯ್ಕೆ ತಪ್ಪಿಲ್ಲಲ್ಲ, ರಕ್ಷಣೆ ಇರಬೇಕಣ್ಣ. ಈ ಥರ ಹಸುಗಳನ್ನು ನಮ್ಮ ಕರ್ನಾಟಕದ ಎಲ್ಲ ಭಾಗದಲ್ಲಿ ಕೊಡ್ಬೇಕಂತ ಆಸೆ. ಏನ್ರಿ ಮಾಡ್ಕೊಂಡಿರ್ಬೇಕ. ಇದು ಮೊದಲನೇದು ಲೆಕ್ಕೇಶನಲ್ಲಿ ಹಿಂಗೆ ಇದೆ ಹಸು. 2-3 ಲೆಕ್ಕೇಶನಲ್ಲಿ ಈ ಹಸುಗಳು ಯಾವ ರೀತಿ ಇರ್ತವೆ ಅಂತೇಳಿ ನಮ್ಗೆ ಯೋಚನೆ ಇಲ್ಲ. ಮೊನ್ನೆ ಒಂದು ವೀಡಿಯೋ ಬಿಟ್ಟಿದ್ದೆ ನಿಮಗೆ, ಪ್ರತಿ ಟೈಮಲ್ಲಿ 23-24 ಲೀಟರ್ ಹಸು. ಅದು ಇದೇ ಟಿಪ್ ಇತ್ತು, ಅದು ಅದೇ ಟಿ ಅದೇ ಬ್ರೀಡ್, ಸೇಮ್ ಬ್ರೀಡ್. ಏನಂದರೆ ಬ್ರೀಡ್ ಇದಕ್ಕಿದಕ್ಕೆ ವ್ಯತ್ಯಾಸ ಏನಂದರೆ ಈ ಹಸು ಇದೆಯಲ್ಲ ಇದು ಕ್ರಾಸ್ ಬ್ರೀಡ್. ಇದು ಕನಿಷ್ಠ ಪಕ್ಷ ಮ್ಯಾಕ್ಸಿಮಮ್ ಏನಾಗುತ್ತಂದರೆ ನೆಕ್ಸ್ಟ್ 15 ಲೀಟರ್ ಬಂದಿಲ್ಲ. ಇದು 15 ಲೀಟ್ರು ಮ್ಯಾಕ್ಸಿಮಮ್, ಇದು 15 ಲೀಟ್ರ್ ಮೇಲೆ ಗಳಿದಲ್ಲ. ಬಟ್ 15 ಲೀಟ್ರನ್ನು ಫಿಕ್ಸ್, ಅದು 15 ಲೀಟ್ರ್ ಕಡೆ ಕಡಿಮೆ ಮಾಡಲ್ಲ. ಪಕ್ಕ ಫ್ಯಾಟ್ ಜಾಸ್ತಿ ಬರುತ್ತೆ, ಇದು ಫ್ಯಾಟ್ ಸ್ವಲ್ಪ ಕಡಿಮೆ ಬರುತ್ತೆ. ಮತ್ತು ಇನ್ನೊಂದು ವ್ಯತ್ಯಾಸ ಏನಪ್ಪ ಅಂದರೆ ಈ ಹಸುಗಳು ನೋಡಿ, ಮೇನಾಗಿ ಈ ಲೆಕ್ಸ್ಕೋರು, ಈ ಹಸುಗಳು ನಿಲ್ಲೋ ಸ್ಟೈಲಲ್ಲಿ ಇದೆಯಲ್ಲ, ಯಾವಾಗ ಈ ರೀತಿಯಾಗಿ ನಿಲ್ತಾವೋ ಈ ಅಡ್ಡರ್ ಟೈಪ್ ಹೆಚ್ಚು ಇದು ಇದು ಇದೆಯಲ್ಲ ನೆಕ್ಸ್ಟ್ ಲೆಕ್ಸೇಷನ್ಗೆ ಈ ಕಾಲಿಂದು ಲೆಕ್ಸ್ಕೋರ್ ಅಂತ ಹೇಳಿ. ಸೊ ಹಸು ನಿಲ್ಲೋ ಸ್ಟೈಲಲ್ಲೇ ಹಸುಗಳು ಹಾಲು ಕೊಡೋದು ಎಲ್ಲ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಸಿಗುತ್ತೆ. ಹಸು ಮೊದಲನೇ ಆಯ್ಕೆ ಇದೆ, ಆಯ್ಕೆಯಲ್ಲಿ ಎಡೋದೇ ಇದ್ದಾಗ ಹಸುಗಳು ಮೊದಲು ಏನು ಮಾಡ್ತೀವಿ, ನಮ್ಮ ಹತ್ರ ಬಂಡವಾಳ ಇದೆ, ದುಡ್ಡಿದೆ. ಸೊ ನಾವು ಯಾವುದೋ ಹೋಗಿ ಹಸು ತೊಗೊಳ್ತೀವಿ, ಅದು ಇಂಪಾರ್ಟೆಂಟ್ ಅಲ್ಲ. ಹಸುಗಳನ್ನು ಆಯ್ಕೆ ಮಾಡುವಾಗ ಅದು ಸ್ಟ್ರಕ್ಚರು, ಮೊದಲನೇದಾಗಿ ಒಂದು ಹಸುಗಳ ಫೇಸಲ್ಲೇ ಗೊತ್ತಾಗ್ಬಿಡುತ್ತೆ ಹಸು ಯಾವ ರೀತಿ ಇದೆ ಅಂತೇಳಿ, ಚಲನವಲನ. ಆಮೇಲೆ ಇಷ್ಟಿದೆಯಲ್ಲ ಈ ಹಾಲು ಕೊಡ್ತಿದ್ವಲ್ಲ ಆದರೂ ಹೇಗೆ ಕುಣಿದಾಡ್ತಾ ಇದೆ ಅದು ಏನು ಗೊತ್ತಾ, ಹೆಲ್ತ್ ಹಸುಗಳ ಹೆಲ್ತ್ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ತೊಗೊಂಡೋಗಿ ಚೆನ್ನಾಗಿ ಹಾಕಿ ನಾನು ಮತ್ತೆ ನಿಮ್ಮ ಫಾರ್ಮಿಗೆ ಬರ್ತೀನಿ, 4-5 ಬರ್ತೀನಿ. ತಾವು ಎಲ್ಲರಿಗೂ ಹೇಳ್ಬೇಕು ಯಾವ ರೀತಿ ಆಯ್ಕೆ ಆಗಿದೆ, ಎಷ್ಟು ತಂದು ಕೊಡ್ತೀವಿ ಅಂತ ಜನರಿಗೆ ತಿಳಿ ಕೇಳ್ಬೇಕು. ಅಲ್ಲ ಕುಮಾರಣ್ಣ ಹೋಗೋಣ, ಆ ಕಡೆ ನೋಡಿ 4-5 ದಿನದಲ್ಲಿ ನಿಮ್ಗೆ ಯಾವ ರೀತಿ ಮೇಂಟೈನ್ ಮಾಡಿದ್ರೆ ಗೊತ್ತಾಗುತ್ತೆ. ನೀವು ಚೆನ್ನಾಗಿ ಮೇಂಟೈನ್ ಮಾಡಿಲ್ಲ ಅಂದ್ರೆ ಬಂದು ಹಸು ಎತ್ಕೊಂಡು ಬಂದ್ಬಿಡ್ತೀನಿ ನಾವು. ನಮ್ಗೆ ಅದೇ ಅಲ್ಲ ಮತ್ತೆ ಅದ್ರಾಗ ಏನು ಪರಮೇಶ್ ಅಣ್ಣ, ಅಲ್ಲಿಂದ ಪಂಜಾಬಿಂದ ತೊಗೊಂಬಂದು ಇಲ್ಲಿ ಕೊಡಬೇಕು ಅಂದರೆ ನಮಗೆ ಆಗೋ
ಕಷ್ಟ ಇದೆಯಲ್ಲ, ಅಲ್ಲೆಲ್ಲೋ ಪೊಲೀಸ್ ಹಿಡಿತಾರೆ, ಅಲ್ಲಿ ಇದಾಗುತ್ತೆ ಇದಾಗತ್ತೆ, ಮತ್ತೆ ಕರು ಹಾಕಿದಾಗ ಸಮಸ್ಯೆ, ಹಾಲು ತೆಗಿಬೇಕು ಮಾಡಬೇಕು. ಇಲ್ಲಿ ತನಕ ತಂದು ಸುರಕ್ಷಿತವಾಗಿ ಕೊಟ್ಟಿವಿ, ಇಲ್ಲಿಂದ ನಿಮ್ಮ ಮುಂದೆ ಸುರಕ್ಷಿತ ಕಾಪಾಡ್ಬೇಕು. ಮತ್ತೆ ಬ್ರೀಡ್ ಇದೆಯಲ್ಲ, ಏ ಇದು ಈ ಬ್ರೀಡ್ ಇದೆಯಲ್ಲ, ನಿಮ್ಮ ಮನೆಗೆ ಹೋದರೆ ಒಂದು ಲಕ್ಷ್ಮಿ ಎರಡು ಅಷ್ಟೇ ಇದು ನೋಡಿ, ಇದ್ರದ್ದೇನು ಇದು ನೋಡಿ, ಕೆಚ್ಚ ನೋಡಿ, ಇದು ಕೆಚ್ಚ ಇದೆಯಲ್ಲ ಆಲ್ಮೋಸ್ಟ್ ಮಾಡಿರೋದು ನೋಡಿ, ಇಲ್ಲಿ ನರ ಕಾಣ್ತಾ ಈ ಹಾಲು ತೆಗ್ದಿದ್ದೀವಿ ಫ್ರೆಶ್ ಆಗಿ. ಈಗ ಈ ಟೈಟ್ 10 ನಿಮಿಷ ಲೇಟ್ ಆದರೂ 5 ಲೀಟ್ರ್ ಹಾಲು 3-4 ಲೀಟ್ರ್ ಹಾಗೆ ಹೋಗ್ಬಿಡುತ್ತೆ ಅದು. ಅಲ್ವಾ ನೋಡಿ, ಇದು ಈ ಫೇಸ್ ಎಕ್ಸ್ಪ್ರೆಷನ್ ಇದೆಯಲ್ಲ ಕುದುರೆ ಇದ್ದಂಗೆ ಇದೆಯಲ್ಲ ಅಂದರೆ, ಮತ್ತು ಇದಕ್ಕೆ ಎಷ್ಟು ಪ್ರೀತಿಯಿಂದ ಸಾಕ್ತಿರೋ ಅಷ್ಟು ನಿಮಗೆ ಇಳುವರಿ ಸಿಗತ್ತೆ. ಕೊಡ ಅನ್ಕೊಂಬಲ್ ಕುಮಾರಣ್ಣ, ಹ್ಞೂ ಸರಿ ಓಕೆ ಆಯ್ತು ಹೌದಾ.